Hello guys, how are you all? Welcome to my channel Royal Minds. Watch Royal Minds and make your thought royal. Well, ಸಂಬಂಧಗಳನ್ನು ಜೋಡಿಸುವುದು ಒಂದು ಕಲೆಯಾದರೆ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಒಂದು ಸಾಧನೆ. ದೂರ ಇದ್ದ ತಕ್ಷಣ ಸಂಬಂಧ ಹಾಳಾಗುವುದಿಲ್ಲ, ಹತ್ತಿರ ಇದ್ದ ತಕ್ಷಣ ಸಂಬಂಧ ಬೆಸೆಯುವುದಿಲ್ಲ. ಯಾರು ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವ ಆಧಾರದ ಮೇಲೆ ಸಂಬಂಧ ಗಟ್ಟಿಯಾಗುತ್ತದೆ. ಸಂಬಂಧಗಳನ್ನು ಸಂಪಾದಿಸೋದು ದೊಡ್ಡ ಮಾತೇನಲ್ಲ, ಆದರೆ ಅದೇ ಸಂಬಂಧಗಳನ್ನು ಉಳಿಸಿಕೊಂಡು ಹೋಗೋದು ತುಂಬ ಕಷ್ಟ. ಕೆಲವೊಮ್ಮೆ ಆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಮನಸ್ಸು ನಮಗಿದ್ದರೂ ಎದುರಿಗಿರುವ ವ್ಯಕ್ತಿ ನಡೆದುಕೊಳ್ಳುವ ರೀತಿ ನೀತಿ ನೋಡಿ ಸಂಬಂಧಗಳು ಇಷ್ಟೇನಾ ಎಂದು ಅನಿಸಿಬಿಡುವುದುಂಟು. ಅಂತಹ ಸಂದರ್ಭ ಬಂದಾಗ ನಾನು ಒಂಟಿಯಾದೆ, ನನಗೆ ಯಾರೂ ಇಲ್ಲ ಎಂದು ಹೊರಗುತ್ತಾ ಕೂರುವುದಲ್ಲ ಜೀವನ. ನನಗೆ ಯಾರು ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರು ಬೇಕಾಗಿಲ್ಲ ಅಂತ ಬದುಕುವುದನ್ನು ಕಲಿಯಬೇಕು. ನೆನಪಿರಲಿ, ನೀನು ಯಾರನ್ನು ಇಷ್ಟಪಡುತ್ತೀಯೋ, ಯಾರು ನನ್ನನ್ನು ಮಾತಾಡಿಸಲಿ ಅಂತ ಆಸೆ ಪಡುತ್ತೀಯೋ ಅವರಿಗೂ ಅವರದೇ ಆದ ಜೀವನವಿದೆ. ನೀವು ಪ್ರೀತಿ ಕೊಟ್ಟೀರಿ ಅನ್ನೋ ಕಾರಣಕ್ಕೆ ಅವರು ಅದೇ ರೀತಿ ಪ್ರೀತಿ ಕೊಡುತ್ತಾರೆ ಅನ್ನೋದು ಶುದ್ಧ ಸುಳ್ಳು. ಯಾರೂ ಕೂಡ ನಮಗೋಸ್ಕರ ಇಲ್ಲಿ ಬಂದಿಲ್ಲ, ಎಲ್ಲರೂ ಅವರವರ ಬದುಕು ಕಟ್ಟಿಕೊಳ್ಳೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಈ ರೀತಿ ಕೊರಗುವುದನ್ನು ಬಿಟ್ಟು ಬಿಡಿ. ಬದುಕಲ್ಲಿ ಒಂದು ನಿರ್ದಿಷ್ಟ ಗುರಿ ಇಟ್ಟುಕೊಳ್ಳಿ, ಅದರ ಕಡೆ ಗಮನ ಕೊಡಿ. ಸೋಲುತ್ತೀಯ, ತೊಂದರೆ ಇಲ್ಲ, ಆದರೆ ಮತ್ತೆ ಪ್ರಯತ್ನ ಮಾಡು. ನಿನ್ನ ದಾರಿಯಲ್ಲಿ ನೀನು ಬ್ಯುಸಿಯಾಗು. ಆಗ ನೋಡು, ಯಾರು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದ್ರೋ ಅವರೆಲ್ಲರೂ ನಿನ್ನ ಹತ್ತಿರನೇ ಇರುತ್ತಾರೆ. ಹಾಗಾಗಿ ಭಾವನೆಗಳ ಕೈಯಲ್ಲಿ ಬದುಕು ಕೊಡಬೇಡಿ, ಆಗ ಎಲ್ಲವೂ ಸರಿ ಹೋಗುತ್ತೆ. ನಮ್ಮ ಏಕಾಂಗಿತನಕ್ಕೆ ಕಾರಣ ಜೊತೆ ಇಲ್ಲದಿರುವುದಲ್ಲ, ಬದಲಾಗಿ ನಮ್ಮ ಬದುಕಿಗೆ ನಿರ್ದಿಷ್ಟ ಗುರಿ ಇಲ್ಲದಿರುವುದು. ಯಾವತ್ತೂ ನಿಮ್ಮ ಗುರಿಯ ಸ್ಪಷ್ಟತೆ ನಿಮಗಿರಲಿ. ನಿಮಗೆ ಯಾವಾಗ ಅದರ ಅರಿವಾಗುತ್ತೋ ಅದರ ಕಡೆ ಗಮನ ಕೊಡುತ್ತೀರಾ, ಆಗ ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿಯಾಗುತ್ತೀರಾ. ಆಗ ನಮ್ಮ ಮನಸ್ಸಿಗೆ ಇಂತಹ ಹುಚ್ಚು ಭಾವನೆಗಳು ಬರುವುದಿಲ್ಲ. ನೆನಪಿರಲಿ, ನಮ್ಮ ಜೀವನದಲ್ಲಿ ಮೂರು ಥರದ ವ್ಯಕ್ತಿಗಳು ಬರುತ್ತಾರೆ. ಒಂದು, ನೆನಪು ಆದಾಗ ಮಾತನಾಡಿಸುವವರು, ನೆನಪು ಮಾಡಿಕೊಂಡು ಮಾತನಾಡಿಸುವವರು, ಮತ್ತು ಅವಶ್ಯಕತೆ ಇದ್ದಾಗ ಮಾತ್ರ ಮಾತನಾಡಿಸುವವರು. ನಾನು, ನನ್ನಿಂದ, ನನ್ನದೇ, ನಾನು ಇಲ್ಲದೆ ಏನೂ ನಡೆಯದು ಎಂಬ ಭಾವನೆ ನಿಮ್ಮಲ್ಲಿದ್ದರೆ ಈ ಕೂಡಲೇ ಬಿಟ್ಟು ಬಿಡಿ. ಏಕೆಂದರೆ ನೀವು ಬರುವ ಮುಂಚೆಯೂ ಜಗತ್ತು ನಡೆಯುತ್ತಿತ್ತು, ನೀವು ಹೋದ ನಂತರವೂ ಜಗತ್ತು ನಡೆಯುತ್ತದೆ. 4 ದಿನ ದೂರ ಹೋಗಿ ನೋಡಿ, ಜನ ನಿಮ್ಮನ್ನು ಮರೆತೇ ಬಿಡುತ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿ ಇರ್ತಾನೆ. ಆದರೆ ನಿಜ ಏನು ಅಂದರೆ, ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನೂ ವ್ಯತ್ಯಾಸ ಆಗುವುದಿಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ. ನಿಮ್ಮ ಬದುಕಲ್ಲಿ ನೀವು ಬ್ಯುಸಿಯಾಗಿ. ಎಲ್ಲವೂ ನಿಮ್ಮ ಹತ್ತಿರ ಬಂದಾಗ ಎಲ್ಲರೂ ನಿಮ್ಮ ಹತ್ತಿರ ಬರುತ್ತಾರೆ. ನೀವು ಏನೂ ಇಲ್ಲದೇನೆ ಬರೀ ಭಾವನೆಗಳ ಜೊತೆ ಮಾತಾಡುತ್ತಾ ಕೂತರೆ ಸಾಯುವವರೆಗೂ ನೀವು ಹಾಗೇ ಇರುತ್ತೀರ. ಹಾಗಾಗಿ ನಿಮ್ಮ ಜೀವನ ಕಟ್ಟಿಕೊಳ್ಳೋದರಲ್ಲಿ ನಿಮ್ಮ ಗಮನವಿರಲಿ. If you like this video, don't forget to like, share and subscribe my channel. For more updates, press the bell icon. Thank you.